ಮಂಚೇನಹಳ್ಳಿಯಿಂದ ಬೆಂಗಳೂರಿಗೆ ಹೊನ್ನಪ್ಪನಹಳ್ಳಿಯ ಕವೀರಪ್ಪನ ಬೆಟ್ಟದ ಸಮೀಪ ಸರ್ಕಾರಿ ಬಸ್ ಮತ್ತು ಎಕ್ಸೆಲ್ ಗಾಡಿಯ ನಡುವೆ ಅಪಘಾತ ನಡೆದಿದ್ದು, ಸ್ಥಳದಲ್ಲೇ ನಾಗರಾಜ್ ಎಂಬುವರು ಮೃತಪಟ್ಟಿದ್ದಾರೆ. ಪತ್ನಿ ರೂಪಾ ಎಂಬುವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತವಾಗಿ ಗಂಟೆ ಗಟ್ಟಲೆ ಕಳೆದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬರಲೇ ಇಲ್ಲ. ಕೊನೆಗೂ ಖಾಸಗಿ ಆಂಬ್ಯುಲೆನ್ಸ್ ಬಂದು ಶವವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರಕ್ಕೆ ಕರೆದೊಯ್ಯಲಾಯಿತು. ಮೃತನಾದ ನಾಗರಾಜ್ರವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಅವರ ಕುಟುಂಬಕ್ಕೆ ಯಜಮಾನ ಇಲ್ಲದಂತಾಗಿದೆ. ಇನ್ನು ಸ್ಥಳೀಯರಾದ ನರಸಿಂಹಮೂರ್ತಿ ಮಾತನಾಡಿ, ನಾಗರಾಜ್ ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು. ಮಂಚೇನಹಳ್ಳಿ ಕಡೆಗೆ ಹೊರಡುವಾಗ 7 ಗಂಟೆಗೆ ಅಪಘಾತ ಸಂಭವಿಸಿದ್ದು, ಸುಮಾರು ಗಂಟೆಗಳ ಕಳೆದರೂ ಯಾವುದೇ ಆಂಬ್ಯುಲೆನ್ಸ್ ಬರಲಿಲ್ಲ. ಗಾಯಾಳುಗಳಾದ ರೂಪಾ ಅವರನ್ನ ಖಾಸಗಿ ಗಾಡಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಅನಿವಾರ್ಯವಾಯಿತು ಎಂದು ತಿಳಿಸಿದರು. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಉಪ್ರಹಳ್ಳಿ. ಈ ಥರ 7 ಗಂಟೆಗೆ ಬಸ್ ಬಂದಿದೆ. ಇವ್ರು ಮಂಚೇನಹಳ್ಳಿಗೆ ಹೋಗ್ತಾಯಿದ್ರು, ತರಕಾರಿ ವ್ಯಾಪಾರ ಮಾಡ್ತಾಯಿದ್ರು. ಅವರು ಗಂಡ ಹೆಂಡತಿ ಇಬ್ಬರು ಮಗು ಹೋಗ್ತಾಯಿದ್ರು. ಈ ಥರ ಬಸ್ ಬಂದು 7 ಗಂಟೆಗೆ ಆಕ್ಸಿಡೆಂಟ್ ಆಗಿದೆ. ಕದ್ರಾಪನ ಗುಟ್ಟೆ ಅಂತಿದೆ, ಅಲ್ಲಿ ಈ ಥರ ಬಸ್ ಬಂದು ಗುದ್ದಿರೋದು ಗಾಡಿಗೆ, ಟೂ ವೀಲರ್ಗೆ. ಪಾಪ ಒಬ್ಬರು ಡೆತ್ ಆಗಿದ್ದಾರೆ, ಅವರು ಜೆಂಟ್ಸು. ಲೇಡೀಸ್ ಪಾಪ ಕಾಲು ಫ್ಯಾಕ್ಚರ್ ಆಗಿದೆ, ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಸ್ವಲ್ಪ ತುಂಬ ಗಾಯಗಳಾಗಿದೆ. 1.5 ಅವರ್ ಆಗಿದೆ, ಆಂಬ್ಯುಲೆನ್ಸ್ ಬಂದಿಲ್ಲ ಸರ್. ಇಲ್ಲಿ ಸರ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಕೆಟ್ಟೋಗಿದೆ ಅದು ಇದು ಹೇಳ್ತಾ ಇದ್ದಾರೆ. ಇವಾಗೂ 1.5 ಅವರ್ 2 ಅವರ್ ಆದರೂ ಆಂಬ್ಯುಲೆನ್ಸ್ ಬಂದಿಲ್ಲ. ಪ ಹೆಂಗೆ ಇವರು ಇದು ಮಾಡೋದಿಲ್ಲ? ಈಗ ಏನು ಹೇಳಿದ್ರು ಕೇರ್ ತಗೊತಾ ಇಲ್ಲ. ಫೋನ್ ಮಾಡಿದಾಗ ರಿಪೇರಿ ಆಗಿದೆ, ಬರ್ತಾಯಿದೆ, ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ರೂಪಾ ಅಂತೇಳ್ಬಿಟ್ಟು ಅವ್ರ ಮಿಸ್ಸಸ್, ಅವ್ರಿಗೆಲ್ಲ ಫ್ಯಾಕ್ಚರ್ ಆಗಿದೆ ಪಾಪ, ಕಾಲೆಲ್ಲ ಮುರಿದಿದೆ, ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿದ್ದಾರೆ. ಆಂಬ್ಯುಲೆನ್ಸ್ ಬಂದಿಲ್ಲ, ಸರ್ ರಿಪೇರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಒಂದು ಬಂದಿಲ್ಲ, 1.5 ಅವರ್ 2 ಅವರ್ ಆದರೂ ಆಂಬ್ಯುಲೆನ್ಸ್ ಬಂದಿಲ್ಲ. ರಿಪೇರಿ ಆಗಿದೆ, ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಶಿಕಿರಣ್, ಎಸ್ ಎಂಎಂ ಟಿವಿ ನ್ಯೂಸ್, ಮಂಚೇನಹಳ್ಳಿ.